ನನ್ನ ಅಕ್ಕ ತಂಗಿಯರಿಗೆ ಅಕ್ಕರೆಯ ನಮಸ್ಕಾರ. ವೀರ ಧೀರ ಸೂರ ಸಂಗೊಳ್ಳಿ ರಾಯಣ್ಣನಂತ ಅಣ್ಣಂದಿರಿಗೆ ಏನ್ರಿವ ಮಾತ ಅಮೃತದಂತ ನಮಸ್ಕಾರಗಳನ್ನು ಹೇಳುತ್ತ ಅವರಿವರನ್ನ ಹೇಳಿ ಕೂಡಿರತಕ್ಕಂತ ಎಲ್ಲಾ ಧರ್ಮದ ಎಲ್ಲಾ ದೈವಕ್ಕ ಏನು ಕೇಳಿದ್ರಿ ಮಾತ ಕರಜಿಗೆ ಸಂಘದ ವತಿಯಿಂದ ಎರಡನೇ ಸಂಧಿಯನ್ನು ನಮಸ್ಕಾರಗಳನ್ನು ಹೇಳಿ ಹೇಳಿ ಅದಕ್ಕೆ ತಮ್ಮ ಮಹಾತ್ಮರಾಗಿರ್ತಕ್ಕಂಥವ್ರು ಶರಣರಾಗಿರ್ತಕ್ಕಂಥವ್ರು ಸತ್ಪುರುಷರಾಗಿರ್ತಕ್ಕಂಥವ್ರು ಏನ್ ಹೇಳಿವ ಮಾತ ಮಾತಿನಲ್ಲಿ ಒಂದು ಮಾತೇನ ಹೇಳ್ತಾರಪ್ಪ ಅಂತಂದ್ರ ಏನಿವ ಮಾತ ಯಾರೇನು ಮಾಡುವರು ಯಾರಿಂದಲೇ ಏನಾಗುವುದು ಯಾರೇನು ಮಾಡುವರು ಯಾರಿಂದಲೇ ಏನಾಗುವುದು ಏನಾಗುವುದು ಪೂರ್ವ ಜನ್ಮದ ಕರ್ಮ ವಿಧಿ ಬೆಲ್ಲ ಪಡೆದಿದ್ದಾಗ ವಿಧಿ ಗಂಜಿ ಕಾಡಿನಲ್ಲಿ ಬಂದರೆ ಹುಲಿ ತಿನ್ನದೆ ಬಿಡದಯ್ಯ ಸೇರಿದರೆ ಸರ್ಪ ಕಚ್ಚದೆ ಬಿಡದಯ್ಯ ಸರ್ಪ ಕಂಜಿ ಬವದೋ ಬಂದರೆ ನೀ ಮಾಡಿರ್ತಕ್ಕಂತ ಪಾಪನೆಯನ್ನ ಬೆಣ್ಣ ಬಿಡದಿದ್ದಯ್ಯ ಚನ್ನಮಲ್ಲಿಕಾರ್ಜುನ ಅಂತಕ್ಕಂತ ಮಾತ ಹನ್ನೆರಡನೇ ಶತಮಾನದೊಳಗ ಅಕ್ಕ ಮಹಾದೇವಿಯವರು ಈ ಮಾತು ಹೇಳ್ಯಾರತ್ತಮ್ಮ ಇನ್ನೊಂದು ಕಡೆ ಮಾತು ಹೆಂಗ ನೆನಪಿ ಬರ್ತೈತಿಪ್ಪ ಅಂತಂದ್ರ ಏನ್ ಬರ್ತದಿವ ಮಾತ ದೇಶ ಸುತ್ತಿ ಜನ ತಿಳ್ಕೋಬೇಕು ಕೋಶ ಓದಿ ಜ್ಞಾನ ಬೆಳೆಸಬೇಕು ದೇಶ ಸುತ್ತಿ ಜನ ತಿಳ್ಕೋಬೋಕೆ ಕೋಶ ಓದಿ ಜ್ಞಾನ ಬೆಳೆಸಬೇಕು ಹಾಡಿಕೆ ಮಾಡಿ ಹೆಸರು ಗಳಿಸಬೇಕು ಮಾತು ಮಾತಾಡಿದ್ರೆ ನಾಲ್ಕೈದು ಜನ ಹೌದೌದು ಎನ್ಬೇಕು ಅಂತಕ್ಕಂತ ಮಾತು ಹೇಳ ಹೌದು ಬಾರಿ ಹೇಳಿರುವ ಮಾತ ಇದೇ ಮಾತು ಇವತ್ತಿನ ದಿವಸ ಯಾಕೆ ಹೇಳ್ಬೇಕಾಗಿರಪ್ಪ ಅಂತಂದ್ರೆ ಯಾಕೆ ಹೇಳ್ಬೇಕಾಗಿರ್ರಿ ಮಾತ ಈಗಾಗಲೇ ನಮ್ಮ ಸರಸೋಡಿ ಕಲಾವಂತರ ಸರ್ ಅವರು ಏನ್ ಮಾಡಿದ್ರು ಮಾದಿ ಸನ್ನಿಧಾನ ಬಹಳ ಚಂದ ಬಹಳ ಮಾರ್ಮಿಕವಾಗಿ ಮಾತಾಡಿ ಮಾತಾಡಿ ನಮ್ಮ ಕಮಿಟಿ ಸರ್ ನಿರ್ಣಯದ ಪ್ರಕಾರವಾಗಿ ಆ ಎರಡು ಸಿದ್ಧಾಟಿ ರೂಪದ ಪ್ರಶ್ನೆಗಳನ್ನು ಕೇಳಿರುತ್ತಮ್ಮ ಅವರು ಹೌದು ಆ ವಿಷಯಕ್ಕೆ ಹೋಗೋಕ್ಕಿಂತ ಮುಂಚಿತವಾಗಿ ಏನ್ ಮಾಡುದದ ನಮ್ಮ ಹಾಲು ಮತ ಅಂತಕ್ಕಂಥದ್ದು ಎಲ್ಲಿ ಏನು ಬೆಳಕೋತ ಬಂತು ಯಾವ ಪಾರ್ವತಿ ಪರಮೇಶ್ವರ ಇವರ ಸಂಚಾರಕ್ಕಾಗಿ ಗಂಡು ಮೆಟ್ಟದ ನೆಲ ಪುಂಡ ಭೂಮಿ ಜಾಗೃತ ಪೂರ್ವ ಪಟ್ಟಣಕ್ಕೆ ಬಂದಿರಕೊಂಡ್ರು ಅವಾಗ ಪಾರ್ವತದೇವಿ ತನ್ನ ಮಕ್ಕಳು ಷಣಮುಖ ಗಣಪತಿ ನನ್ನ ಕೈಲಾಸದಲ್ಲಿ ಬಿಟ್ಟು ಬಂದಿದ್ರು ಅವಾಗ ಮಕ್ಕಳು ನೆನಪಾಗಿ ಎದೆ ಆದ ಧರಣಿಗೆ ಬಿದ್ದ ಕಾಲಕ್ಕ ಬಿದ್ದಾಗ ಪಾರ್ವತದೇವಿ ವಿಚಾರ ಮಾಡ್ತಾಳ ತಮ್ಮ ಏನಂತ ಬಿದ್ದಿರ್ತಕ್ಕಂತ ಹಾಲು ವ್ಯರ್ಥ ಮಾಡಬಾರ್ದು ನಾಶ ಮಾಡಬಾರ್ದು ಅಂತ ತಿಳ್ಕೊಂಡ ಏನ್ ಮಾಡ್ತಾರೆ ಅದೇ ಭೂಮಿಯೊಳಗಿನ ಮಣ್ಣು ತಗೊಂಡ ಹಾಲಿನೊಳಗ ಕಲೇಶರ ಗೊಂಬೆಗಳನ್ನ ತಯಾರು ಮಾಡ್ತಾಳ ಬದುಕಿನ ಎದೆ ಹಾಲಿನಿಂದ ತಯಾರು ಮಾಡಿರ್ತಕ್ಕಂತ ಗೊಂಬೆಗೆ ಮುದ್ದಪ್ಪದ ಹೆಸರು ಇಟ್ಟರು ಎಡಿಕಿನ ಎದೆ ಹಾಲಿನ ತಯಾರು ಮಾಡಿರ್ತಕ್ಕಂತ ಗೊಂಬೆಗೆ ಮುದ್ದ ಹೊಟ್ಟೆ ಹೆಸರಿಟ್ಟರು ಹಿಂಗ ಮುದ್ದಾಯಿ ಮುದ್ದಗಂಡು ಆದಿಗೊಂಡ ಮಗ ಆದಿಗೊಂಡಾಗ ಆದಿಗೊಂಡಾಗ ಆರು ಮಂದಿ ಮಕ್ಕಳು ಅವರ್ಯಾರ್ಯಾರು ಆಯಿಗೊಂಡ ಪಾಯಿಗೊಂಡ ಅಮರಗೊಂಡ ತೋರಗೊಂಡ ಬೀರಗೊಂಡ ಕಡಿ ಹೊಟ್ಟೆ ಶಿವ ಪದಮಗೊಂಡ ತಮ್ಮ ಪದಮಗೊಂಡ 84 ಮಂದಿ ಮಕ್ಕಳು ಅವರ್ಯಾರ್ಯಾರು 42 ಹೆಣ್ಣ 42 ಗಂಡ ನಡುವೆ ನವ ದೇವರಾಜ ದೇವರಾಜನ ಹೊಟ್ಟಿಗೆ ದುಪ್ಪಕರಯ್ಯ ದೀಪಕರಯ್ಯ ಆನಕರಯ್ಯ ಪಾನಕರಯ್ಯ ಆನಕರಯ್ಯ ಚಾನಕರಯ್ಯ ಸೈನಿಕ ಬಂಬುರಾಯ ಕರಿಯ ಗೌಡ ಕೆಲಸ ಗೌಡ ಸೋಮರಾಯ ತುಕ್ಕಪ್ಪರಾಯ ಕೊನೆಯದಾಗಿ ಜಕರಾಯ ಮಾಣಿಂಗರಾಯ ಮಾಣಿಂಗರಾಯ ನನ್ನಪ್ಪ ಮಾಣಿಂಗರಾಯ 4 ಮಂದಿ ಮಕ್ಕಳು ತಮ್ಮ ಅವರ್ಯಾರ್ಯಾರು ಹಿರಿಮಗ ರೆಬ್ಬರಾಯ ಬೀರಮುತ್ಯ ಸೋಮುತ್ಯ ಕರ್ಣಮುತ್ಯ ಸಾಕಿದ ಮಗ ಸಾಕಿದ ಮಗ ಜಗ್ಗಿನ ಮುಳ್ಳಪ್ಪ ಹೊನ್ನ ಹುಟ್ಟಿಗೆ ಎಂಕಣ ಗೌಡರ ಮಗ ತಾಯಿ ಸುಳ್ಳಿಂಗಮ್ಮನ ಮಗ ಅದಕ್ಕೆ ಇರ್ಲಿ ಮತ್ತೆ ಮುಂದಿನ ಸಂದಿಗೆ ಹಂಗೆ ಮಾತಾಡ್ಕೊತ ಹೋಗೋನು ಇನ್ನು ಬಾಲೇನು ಮಾತಾಡಾದ್ರೆ ನೇರವಾಗಿ ವಿಷಯ ಕಡೆ ಬರುತ್ತಮ್ಮ ಒಳ್ಳೆ ವಿಷಯ ಕಡೆ ಆ ವಾದ ಸಲ್ಲಿನೊಳಗೆ ನಮ್ಮ ಕಮಿಟಿ ಹಿರಿಯರಾಗಿರ್ತಕ್ಕಂಥವ್ರು ಏನ್ ಮಾಡಿದ್ರು ಎರಡೂ ನ್ಯಾಯಿಗೆ ಕೂಡಿಕೊಂಡ ಸಂವಾದ ರೂಪದೊಳಗೆ ಒಂದು ವಿಷಯ ಏನಿಟ್ಟಿದ್ರಪ್ಪ ಅಂತಂದ್ರ ಏನಿಟ್ಟಿರುವ ವಿಷಯ ಜಗತ್ತಿನೊಳಗಿನ ದಾನ ಶ್ರೇಷ್ಠ ಏನ ಧರ್ಮ ಶ್ರೇಷ್ಠ ಅನ್ನುವಂತ ಎರಡು ವಿಷಯ ಇಟ್ಟಿರಲ್ಲ ಅಂತಕ್ಕಂತ ವಿಷಯ ಇಟ್ಟ ಕೂಡ ನಮ್ಮ ಸರಸೋಡಿ ಕಲಾವಂತರು ಯಾವ್ದು ಹಿಡ್ಕೊಂಡ್ರಪ್ಪ ಅಂತಂದ್ರ ದಾನ ಅಂತಕ್ಕಂತ ಅವ್ರು ಹಿಡ್ಕೊಂಡ ಧರ್ಮ ಅಂತಕ್ಕಂತ ನಮ್ಮ ಪಾಲಿಗೆ ಬಿಟ್ಟಾರ ಹೌದೌದು ಮಡ್ಡಿ ಪಾಲ್ ನಮಗ್ ಬಿಟ್ಟಾರಿ ಏ ಮಡ್ಡಿ ಪಾಲ್ ಅಲ್ಲ ದಾನದಕ್ಕಿಂತಲೂ ಧರ್ಮನೇ ಹೆಚ್ಚ ಹೆಂಗದವ ಯಾಕಪ್ಪ ಅಂತಂದ್ರ ಬಸವಣ್ಣ ಅವ್ರನ್ನ ಮಾತು ಹೇಳ್ಯಾರ ಏನಂತ ದಯವೇ ಧರ್ಮದ ಮೂಲವಯ್ಯ ಅಂತ ಹೇಳ್ಯಾರ
ಈ ಮಾತು ಯಾಕೆ ಹೇಳಿದ್ರು? ಯಾಕ ನಮ್ಮ ಬದಲಿ ಮೊದಲು ಧರ್ಮ ಬೇಕು. ಧರ್ಮ ಇತ್ತಪ್ಪ ಅಂತಂದ್ರೆ ದಾನ ಮಾಡ್ಲಿಕ್ಕೆ ಬರ್ತದ. ಹೌದಾದ್ರಲ್ಲ ಮನುಷ್ಯನ ಬಲಿ ದಾನ ಅಂತಕ್ಕಂಥದ್ ಹಳಸ್ತದ ಕರೆ ಧರ್ಮ ಹಳಸೋದಿಲ್ಲ. ಹೌದೌದಿವ ಈ ದಾನ ಯಾಕಪ್ಪ ಅಂತಂದ್ರೆ ತಮ್ಮ ಇದು ಮೋಸ ಮಾಡುವಂತ ದಾನ ಇದು. ಈಗ ಒಂದೇ ಒಂದು ದಾನದ ಬದ್ದಲ ಹೇಳಿದ್ರ ನಮ್ಮ ಸರದೋಡಿ ಕಲಾವಂತರ ಸರ್ ಅವರು ಏನಂತ ಹೇಳಿರುವ ಹದಿನೆಂಟರ ಒಳಗೊಂದು ಮಾತು ಹೇಳಿದ್ರು. ಏನ ಹೇಳಿದ್ರಪ್ಪ ಅಂತಂದ್ರೆ ಏನ್ರಿ ಹದಿನೆಂಟರೊಳಗ ದ್ರುವಾಸ ಮುನಿಗಳು ಹಳಿ ಜಳಕ ಮಾಡುವಂತ ಸಂದರ್ಭದಾಗ ದ್ರೌಪದಿ ದೇವಿ ನೀರಿಗೆ ಹೋಗಿದ್ರು. ಆ ನೀರಿಗೆ ಹೋದ ಸಂದರ್ಭದಾಗ ದ್ರುವಾಸ ಮುನಿಗಳ ವಸ್ತ್ರಗಳ ಎಲ್ಲ ಗಾಳಿಗೆ ಹರ್ಕೊಂಡು ಹೋಗಿದ್ದು. ಅವಾಗ ಆ ಮುನಿಗಳು ನೀರಿನೊಳಗೆ ಕೂತಿದ್ರು. ಹೊರಗೆ ಬಂದ್ರೆ ಮಾನ ಹೋಗ್ತದೆ ಹ್ಯಾಂಗ ಮಾಡ್ಲಿಕ್ಕೆ ನೀರಿನೊಳಗೆ ಕೂತಿದ್ರು. ಅವಾಗ ದ್ರೌಪದಿ ದೇವಿ ಬಂದು ಏನ್ ಮಾಡಿದ್ರು? ತನ್ನ ಮುತ್ತಿನ ಶರಣ ಹರಿದ್ರು. ಅಲ್ಲಿ ದ್ರುವಾಸ ಮುನಿಗಳಿಗೆ ವಸ್ತ್ರ ದಾನ ಮಾಡೋಳು. ಅವಾಗ ದ್ರುವಾಸ ಮುನಿಗಳಲ್ಲಿ ಮಾತು ಕೊಡ್ತಾರತ್ತ ದ್ರೌಪದಿ ದೇವಿಗೆ ಏನಂತೇಳಿ. ಏನಂತ ಕೊಟ್ರಿವ ಮಾತ ತಾಯಿ ನನಗೆ ನೀ ಹೆಂಗ ವಸ್ತ್ರ ದಾನ ಮಾಡಿದ ಮಾನ ಹೋಗ್ಬಿಡ್ತಾಯ ಮೊದಲಾಗ ನೀ ವಸ್ತ್ರ ದಾನ ಹೆಂಗ ಮಾಡಿದ ಹಂಗ ನಿನ್ನ ಮಾನ ಹೋಗುವಂತ ಸಂದರ್ಭದಾಗ ಇದೇ ವಸ್ತ್ರ ದಾನ ನನಗ ಕಾಪಾಡ್ತದ ಅಂತಕ್ಕಂತ ಮಾತ. ಅಲ್ಲಿ ದ್ರುವಾಸ ಮುನಿಗಳು ಹೋದ್ರು. ಅವಾಗ ಏನಾಯ್ತಪ್ಪ ಅಂತಂದ್ರೆ ಏನಾಯ್ತು ಮಹಾಸಭೆಯೊಳಗ ಎಲ್ಲಾರು ಯಾರಪ್ಪ ಅಂತಂದ್ರೆ ದುಶ್ಯಾಸನ ಬಂದು ದ್ರೌಪದಿ ದೇವಿ ಸೀರಿಯನ್ನ ಶೈತಿದ್ದ. ಆ ಶ್ರೀಕೃಷ್ಣ ಪರಮಾತ್ಮಂದು ಸೀರಿಯನ್ನ ದಾನ ಮಾಡಿ ದ್ರೌಪದಿ ದೇವಿ ಮಾನ ಕಾಪಾಡ್ಯಾನ. ಹೌದು ಹೌದು ಇಲ್ಲಿ ದಾನ ಅಂತಕ್ಕಂಥದ್ದು ಶ್ರೇಷ್ಠದ ಅಂತಕ್ಕಂತ ಮಾತು ಹೇಳಿದ್ರು ಅವರು. ಹೇಳಿಲ್ಲ ಮಾತು ಹೇಳಲ್ಲ ಸರ್ ಅವ್ರ ನಿಮ್ಗೊಂದು ಮಾತು ಹೇಳ್ತೀನಿ. ನೀವು ವಿಚಾರ ಮಾಡುವಂತ ಮಾತದ ಹೇಳಿವ ಮಾತ ದ್ರೌಪದಿ ದೇವಿ ಆ ಮಾನ ಕಾಪಾಡದವ್ರು ಯಾರು ಮೊದಲು ವಿಚಾರ ಮಾಡ್ರಿ. ನಿಮ್ಮ ದಾನ ಮಂತ್ರ ಮಾನ ಕಾಪಾಡಿದ ಅಲ್ಲಿ ಯಾರು? ನಮ್ಮ ಪಂಚ ಪಾಂಡವರು ಶ್ರೀಕೃಷ್ಣ ಪರಮಾತ್ಮ ಧರ್ಮವಂತ ಮಾನ ಕಾಪಾಡ್ಯಾನ. ನೀವು ಹಂಗ ಮಾತಾಡಕ್ ಹೋಗ್ಬೇಡ್ರಿ. ಆ ಧರ್ಮ ಅಂತಕ್ಕಂಥದ್ದು ಪಂಚ ಪಾಂಡವರ ಬಳಿ ಧರ್ಮ ಅಂತಕ್ಕಂಥದ್ದು ಇತ್ತು. ಅವರೊಂದು ಮಾತು ಹೇಳಿದರು ಏನಂತ ಕರ್ಣ ದಾನ ಮಾಡಿ ದಾನ ಸುರ ಕರ್ಣ ಅನಿಸ್ಕೊಂಡ. ಸರ್ ಅವರ ಕರ್ಣ ನೂರಾ ಒಂದು ಮಂದಿ ಕೌರವರೊಳಗಿದ್ದ. ಹೌದೌದಲ್ಲ ಆ ದಾನ ಸುರ ಕರ್ಣ ಅನಿಸ್ಕೊಂಡನ. ಆದ್ರ ಅವರಿಗೆ ಸೋದ ಯಾಕಾಯ್ತು? ಗೆಲುವಾಗಬೇಕಾಗಿತ್ತ ಕರ್ಣ ದಾನ ಸುರ ಅನಿಸ್ಕೊಂಡನ ಅಂದ್ರೆ ಅವ್ರಿಗೆ ಸೋದ ಆಗಬಾರ್ದಾಗಿತ್ತು, ಗೆಲುವಾಗಬೇಕಾಗಿತ್ತು. ಹೌದೌದು ಆದ್ರ ಕೌರವರಿಗೆ ಸೋದಾಗ್ಯದ, ಪಂಚ ಪಾಂಡವರು ಧರ್ಮವಂತರಿಗೆ ಗೆಲುವಾಗ್ಯದ. ಹೌದೌದಿವ ಜಗತ್ತದೊಳಗ ಧರ್ಮ ಅಂತಕ್ಕಂಥದ್ ಹ್ಯಾಂಗ ಶ್ರೇಷ್ಠದ ಒಂದೇ ಒಂದು ಮಾತು ಹೇಳಿ ಉದಾಹರಣೆ ಕೊಟ್ಟು ಮುಗಿಸ್ರಿ ಅಂತಕ್ಕಂತ ಮಾತು ಹೇಳ್ಯಾರ. ಆ ಹ್ಯಾಂಗ ಧರ್ಮ ಶ್ರೇಷ್ಠದ ಅಂತಕ್ಕಂತ ಮಾತಪ್ಪ ಅಂತಂದ್ರ ಹೆಂಗ್ರಿವ ಆ ಕಡ್ಲಿ ಮಟ್ಟಿ ಕಾಶಿಬಾಯಿ ಹೆಸರು ನಿಮಗೆ ಎಲ್ಲಾರಿಗೆ ಗೊತ್ತ. ಎಲ್ಲರಿಗೆ ಕೊಡಲ್ಲ ಕಡ್ಲಿ ಮಟ್ಟಿ ಕಾಶಿಬಾಯಿ ತವ್ರ ಮನೆಗೆ ಹೋಗಿ ಗಂಡನ ಮನೆಗೆ ಬರುವಂತ ಸಂದರ್ಭದಾಗ ಏನಾಗ್ತದಲ್ಲಿ ಹತ್ತು ಮನೆಗೂ ಟೈಮ್ ಆಗಿತ್ತು. ತನ್ನತ್ತ ಗಂಡನ ಮನೆಗೆ ಹೋಗದಕ್ಕ ಯಾವುದೇ ವಾಹನಗಳು ಇದ್ದಿತ್ತಿಲ್ಲ. ಎಲ್ಲಾ ರೈಲುಗಳು ಹೋಗಿ ಬಿಟ್ಟಿತ್ತು. ಅವಾಗ ಏನಾಗ್ತದ ಅವಾಗ ಸ್ಟೇಷನ್ ಒಳಗ ಬಂದು ಆ ಸ್ಟೇಷನ್ ಮಾಸ್ತರ್ ಗೆ ಕೇಳ್ತಾರ ಕಡ್ಲಿ ಮಟ್ಟಿ ಕಾಶಿಬಾಯಿ ಏನಂತ ಕೇಳಿವ ಮಾತ ಅನ್ನ ನಾವು ಮುಂದೆ ಹೋಗ್ಬೇಕಂದ್ರೆ ಯಾವರೆ ಏನಪ್ಪ ಅಂದ್ರೆ ವಾಹನಗಳು ಸಿಗುತ್ತಾವೆ ಅಂತ ಕೇಳಿದ ಕೂಡಲಿ ಅವಾಗ ಸ್ಟೇಷನ್ ಮಾಸ್ತರ್ ಹೇಳ್ತಾನ ಏನಂತ ಹೇಳಿದ್ರು ಮಾತ ತಂಗಿ ಎಲ್ಲಾ ವಾಹನಗಳು ಹೋಗ್ಯಾವು, ಈಗ ಬಹಳ ಕತ್ತಲೆ ಆಗ್ಯದ, ನಾಳೆ ಮುಂಜಾನೆ ಎದ್ದು 8 ಗಂಟೆಗೆ ರೈಲು ಬರ್ತದ. ಹೌದೌದು ಆ ರೈಲಿಗೆ ಕೂತು ಹೋಗಕ್ಕಂತಿ ಇವತ್ತಿನ ದಿವಸ ಇಲ್ಲೇ ಮೊದಕು ಅಂತಕ್ಕಂತ ಮಾತು ಯಾರು ಹೇಳಿದ್ರು? ಸ್ಟೇಷನ್ ಮಾಸ್ತರ. ಸ್ಟೇಷನ್ ಮಾಸ್ತರ್ ಹೇಳ್ದ ಅವಾಗ ಕಡ್ಲಿ ಮಟ್ಟಿ ಕಾಶಿಬಾಯಿ ಒಳಗ್ ಹೋಗಿ ಮುಕ್ಕೋತಾಳ ಸ್ಟೇಷನ್ ಒಳಗ. ಅವಾಗ ಮಾಸ್ತರ ಹೊರಗ ಬಂದು ಮಲ್ಕೋತಾನ. ಹೌದು ರಾತ್ರಿ 12 ಗಂಟೆ ಟೈಮ್ ಆಗಿತ್ತು. ಅವಾಗ ಏನಾಗ್ತದ 12 ಗಂಟೆ ಟೈಮ್ ಆದ ಬಳಕ ಅವನು ಮನುಷ್ಯನೊಳಗ ಕೆಟ್ಟ ವಿಚಾರಗಳು ಬರ್ತಾವ. ಏನಂತೇಳಿ ಏನಂತೇಳಿ ವಿಚಾರ ಬರ್ಲಕತ್ತು ಆ ಪತಿ ಮತ್ತೆ ಹೆಣ್ಣು ಮಗಳು ಧರ್ಮನ ನಾಶ ಮಾಡಬೇಕು, ಶೀಲ ನಾಶ ಮಾಡ್ಬೇಕಂತ ತಿಳ್ಕೊಂಡ ಕೆಟ್ಟ ವಿಚಾರಗಳ ತಲೆ ಒಳಗ ಬಂದು ಆ ಸ್ಟೇಷನ್ ಒಳಗ ಮಾಸ್ತರ್ ಹೋಗಿತ್ತಾನ ಪತಿ ಮತ್ತೆ ಹೆಣ್ಣು ಮಗಳ ಕಾಶಿಬಾಯಿಗೆ ತಿಳಿತದ. ತಿಳಿದ ಬಗದೊಳಗ ಒಂದು ಕೂಸು ಇತ್ತು, ಆ ಕೂಸಿನ ಒಳಗ ಬಿಟ್ಟು ಹೊರಗ ಬಂದು ಕೊಂಡಿ ಹಾಕಿ ಬೈತಾಳ. ಏನಂತೇಳಿ ಆ ಬೈಯುವಂತ ಸಂದರ್ಭದಾಗ ಒಳಗ ನಿಂತ ಸ್ಟೇಷನ್ ಮಾಸ್ತರ್ ಕಡ್ಲಿ ಮಟ್ಟಿ ಕಾಶಿಬಾಯಿಗೆ ಮಾತು ಹೇಳ್ತಾನ. ಏನಂತ ಹೇಳ್ತಾರ ಮಾತ ನಿಂತ ಒಳಗೆ ಬಂದಿಪ್ಪ ಅಂತಂದ್ರೆ ನಿನ್ನ ಕೂಸಿನ ಬಿಡ್ತೀನಿ, ಇಲ್ಲಂದ್ರ ನಿನ್ನ ಕೂಸಿನ ಪ್ರಾಣ ಹೊಡಿತೀನಿ ಅಂತಕ್ಕಂತ ಮಾತು ಸ್ಟೇಷನ್ ಮಾಸ್ತರ್ ಹೇಳ್ದ. ಅವಾಗ ಕಡ್ಲಿ ಮಟ್ಟಿ ಕಾಶಿಬಾಯಿ ಒಂದೇ ಒಂದು ಮಾತು ಏನ್ ಹೇಳ್ತಾಳಪ್ಪ ಅಂತಂದ್ರ ಏನಂತ ಹೇಳಿದ್ರು ಮಾತ ನಾ ಮನಸ್ಸು ಮಾಡಿದ್ರೆ ಇಲ್ಲಂತ ಹತ್ತು ಹೆಣ್ಣ ಏನಪ್ಪ ಅಂತಂದ್ರೆ 10 ಮಕ್ಕಳು ಹಡಿಬಹುದು, 10 ಮಕ್ಕಳು ನನ್ನ ಹಡಿತೀನಿ, ಆದ್ರೆ ನನ್ನ ಪತಿ ವೃತ್ತ ಧರ್ಮ ಸಿಗೋದಿಲ್ಲ, ಇಂತ 10 ಮಕ್ಕಳು ಹೋಗಲಿಕ್ಕ ನನ್ನ ಧರ್ಮ ಬಿಡೋದಿಲ್ಲ, ಕೂಸಿನ ದಾನ ಮಾಡ್ಯಾಳ, ಇಲ್ಲಿ ಧರ್ಮ ಶ್ರೇಷ್ಠ. ಹೌದು ಹೌದಿವಾ.
ಯಾಕ ಧರ್ಮ ಅಂತಕಂತದ ಅಕ್ಕಿ ಬಲಿ ಇತ್ತ ಕೇಳಿ ಕುಶಲ ದಾನ ಮಾಡೋದ ಅಕ್ಕಿ ಹೌದಲ್ಲ ಯಾಕ ಧರ್ಮ ಅಂತಕಂತದ ಜಗತ್ತದೊಳಗ ಶ್ರೇಷ್ಠ ಅದ ಅಂತ ಹೇಳಿ ಇನ್ನೇ ಒಂದು ಮಾತು ದಾನ ಅಂತಕಂತದ ಹೆಂಗ ಮೋಸ ಮಾಡ್ತದ ಕೇಳ್ರಿ ಏನಾಯ್ತಪ್ಪ ಅಂತಂದ್ರ ಶ್ರೀರಾಮಚಂದ್ರ ವನವಾಸಕ್ಕ ಹೊಂಟಿದ್ದ ಅವಾಗ ಏನಾಗ್ತದ ರಾಮ ವನವಾಸಕ್ಕ ಹೋಗುವಂತ ಸಂದರ್ಭದಾಗ ಏನಾಗಿತ್ತಪ್ಪ ಅಂತಂದ್ರ ಲಕ್ಷ್ಮಣನ ಬೆನ್ನ ಹತ್ತಿ ಹೋದ ಆ ಬೆನ್ನ ಹತ್ತಿ ಹೋಗುವಂತ ಸಂದರ್ಭದಾಗ ಸೀತಾದೇವಿ ರೌಂಡ್ ಏನಪ್ಪ ಅಂತಂದ್ರ ಒಂದು ಮಂಡಲ ಕೊರದು ಸೀತಾದೇವಿಗೆ ಹೇಳ್ತಾನ ಏನಂತ ತಾಯಿ ಅದ್ರ ಬಿಟ್ಟು ಹೊರಗೆ ಹೋಗ್ಲಾಕ್ ಹೋಗಬೇಡ ಹೊರಗೆ ಹೋಗಿಪ್ಪ ಅಂತಂದ್ರೆ ನಿನಗೆ ಮೋಸ ಆಗ್ತದ ಅಂತಕ್ಕಂತ ಮಾತ ಯಾರು ಹೇಳಿದ್ರು ಲಕ್ಷ್ಮಣ ಹೇಳಿ ರಾಮ ಅಣ್ಣನ ಬೆನ್ನತ್ತಿ ಹೋದ ಹೌದಲ್ಲ ಈ ಮಾತೆಯಲ್ಲಿ ರಾವಣಗರು ಉಂಟಾಯ್ತು ತಮ್ಮ ಹತ್ತು ತೆಲೆಯ ರಾವಣಗ ಅವ ಏನ್ ಮಾಡ್ತಾನ ರಾವಣ ಜಂಗಮರ ವೇಷ ತೊಟ್ಟು ಭಿಕ್ಷುಕರ ವೇಷ ತೊಟ್ಟು ಏನ್ ಮಾಡ್ದ ಸೀತಾದೇವಿ ಮನೆ ಮುಂದೆ ಬಂದ ಭಿಕ್ಷಾಂಬೇತೇ ಮುಂದೆ ನಡುತ್ತಾನ ಅವ ಏನಾಯ್ತು ಆ ಮುಂದೆ ನಿಂತು ಸಂದರ್ಭದಾಗ ಸೀತಾದೇವಿ ಇಲ್ಲೇ ಒಂದು ಮಾತು ಹೇಳೋದ ಏನ್ ಹೇಳೋದ್ರಿ ಮಾತ ರಾಮನೇ ಶ್ರೇಷ್ಠ ಅಂತ ಹೇಳಿ ಧರ್ಮ ಬಿಟ್ಟು ಹೊರಗೆ ಬಂದೊಳಕ್ಕೆ ಸೀತಾದೇವಿ ಹೇಳ್ರಿ ಬಾಬಾ ಬರಿ ಸರ ತಮ್ಮ ಆ ಸೀತಾದೇವಿ ಧರ್ಮನೇ ದಾನನೇ ಶ್ರೇಷ್ಠ ಅಂತ ಹೇಳಿ ಧರ್ಮ ಬಿಟ್ಟು ಮಂಡಲ ಹೊರಗೆ ಬಂದು ದಾನ ಮಾಡೋರು ಹೌದಲ್ಲ ಅದೇ ದಾನ ಸೀತಾದೇವಿಗೆ ಎತ್ಕೊಂಡು ಇರೋ ಲಂಕಾ ಪಟ್ಟಣಕ್ಕಿತ್ತು ಇಲ್ಲಿ ದಾನ ಮೋಸ ಮಾಡ ಅದಕ್ಕೆ ಇರ್ಲಿ ಬಾಳಂತ ಬಾಯಿ ಹೇಳೋದಿಲ್ಲ ಈಗ ಪ್ರಶ್ನೆ ಅದಕ್ಕಮ್ಮ ಇದು ದಾನ ಧರ್ಮದ ಬದ್ಧದ ವಿಷಯ ಆಯ್ತು ಇನ್ನು ಏನಪ್ಪ ಅಂತಂದ್ರೆ ಶಬ್ದಾಟಿಗೆ ರೂಪದೊಳಗೆ ನಮ್ಮ ಸರದೋಡಿ ಕಲಾವಂತರ ಸರ್ ಅವರು ಪ್ರಶ್ನೆ ಕೇಳ್ಯಾರ ಏನಂತ ಕೇಳಿದ್ರು ಮಾತ ಮೊಟ್ಟ ಮೊದಲಿಗೆ ಏನ ಕೇಳ್ಯಾರಪ್ಪ ಅಂತಂದ್ರ ಏನದು ಒಬ್ಬ ಶರಣ ಬಸವ ಕಲ್ಯಾಣ ನೋಡ್ಬೇಕಂತ ಹೋಗುವಂತ ಸಂದರ್ಭದಾಗ ಏನಾಗ್ತದಲ್ಲಿ ಆ ಶರಣನ ತಾಯಿ ಹೇಳ್ತಾಳ ಏನಂತ ನೀ ಅಲ್ಲಿಗೆ ಹೋಗ್ಬೇಡ ಇಲ್ಲೇ ಬಸವ ಕಲ್ಯಾಣ ತೋರಿಸ್ತೀನಿ ಅಂತ ತಿಳ್ಕೊಂಡ ಆ ತಾಯಿ ಅಂಗೈ ಒಳಗೆ ಲಿಂಗ ಹಿಡೋದ ಅಲ್ಲಿ ಅಂಗೈ ಒಳಗೆ ಬಸವ ಕಲ್ಯಾಣ ತೋರಿಸಾಳ ಆ ತಾಯಿ ಹೆಸರೇನು ಮತ್ತ ಆ ಶರಣನ ಹೆಸರೇನು ಅಂತಕ್ಕಂಥದ್ದು ಕೇಳಣ್ರಿ ಇದು ಒಂದೇ ಪ್ರಶ್ನೆ ಕೇಳ್ಯಾರ ಇನ್ನು ಎರಡನೇ ಪ್ರಶ್ನೆ ಏನ್ ಕೇಳ್ಯಾರಪ್ಪ ಅಂತಂದ್ರ ಏನ್ರಿ ಅದು ಆ ಎಲ್ಲಾರು ಕುರಿಗಳ ಕೈದ್ರೆ ಯಾರ್ಯಾರು ಬ್ರಹ್ಮ ವಿಷ್ಣು ಮಹೇಶ್ವರ ಗಣಪತಿ ನಾರದ ಇವ್ರು ಎಲ್ಲಾರು ಕುರಿಗಳ ಕೈದ್ರು ಕೊನೆಯದಾಗಿ ಪಾರ್ವತ ದೇವಿ ಕೈ ಒಳಗೆ ಕುರಿಗಳು ಬಂದು ಹೌದೌದಲ್ಲ ಪಾರ್ವತ ದೇವಿನೂ ಕುರಿಗಳ ಕೈದು ಕೊನೆಯದಾಗಿ ಬ್ಯಾಸರಾಗಿ ಬಂದು ಒಂದು ಹುಚ್ಚಿನೊಳಗೆ ಮುಚ್ಚಿಟ್ಟು ಆ ಹುಚ್ಚಿನ ಮ್ಯಾಗ ಮುಚ್ಚಿನ ಮೂಗುತಿಯನ್ನು ಗುರುತು ಇಟ್ಟರು ಹೌದೌದಲ್ಲ ಹಂಗ ಒಬ್ಬಕ್ಕೆ ಹೆಣ್ಣು ಮಗಳು ಏನು ಮಾಡ್ಯಾರಪ್ಪ ಅಂತಂದ್ರ ತಮ್ಮ ಏನ್ ಮಾಡಿದಾರು ಆ ಬ್ಯಾಸರಾಗಿ ಕುರಿಗಳನ್ನೇ ಹುತ್ತು ಮಾಡಿ ಹುಚ್ಚಿನ ಮ್ಯಾಗ ಸರ್ಪದ ಏನಪ್ಪ ಅಂತಂದ್ರ ಚಿಹ್ನೆಯನ್ನು ಜನರಿಗೆ ತೋರಿಸಾಳ ಆ ಹೆಣ್ಣು ಮಗಳು ಯಾರು ಅಂತಕ್ಕಂಥದ್ದು ಕೇಳ್ಯಾರ ಕೇಳ್ಯಾರಲ್ರಿ ಇವತ್ತಿನ ದಿವಸ ನಮಗ ತಿಳಿದ ಮಟ್ಟಿಗೆ ಗುರುನಾಥ ಬುದ್ಧಿ ಕೊಟ್ಟ ಮಟ್ಟಿಗೆ ಅಷ್ಟೇ ಹೇಳ್ಬೇಕಾಗ್ಯಾರ ಹೇಳಲ್ಲ ಆ ನಮಗ ತಿಳಿದ ಮಟ್ಟಿಗೆ ಯಾವ ಹೆಣ್ಣು ಮಗಳು ಕುರಿಗಳನ್ನ ಹುಚ್ಚ ಮಾಡಿ ಹುತ್ತಿನ ಮೇಲೆ ಸರ್ಪದ ಚಿಹ್ನೆ ತೋರಿಸಾಳಪ್ಪ ಅಂತಂದ್ರ ಯಾರವರು ಮೈಲಾರ ಲಿಂಗನ ಹೆಂಡತಿ ಮಾಳಸಾದೇವಿ ಅಂತಕ್ಕಂಥಕ್ಕೆ ಕುರಿಗಳನ್ನ ಹುಟ್ಟ ಮಾಡಿ ಹುತ್ತದ ಮ್ಯಾಗ ಸರ್ಪದ ಚಿಹ್ನೆ ತೋರಿಸಾಳ ಯಾರಪ್ಪ ಅಂತಂದ್ರ ಮೈಲಾರ ಲಿಂಗನ ಹೆಂಡತಿ ಮಾಳಸಾದೇವಿ ಅಂತಕ್ಕಂಥ ನಮಗ ತಿಳಿದು ಬಂದಾಗ ನಮಗ್ ಕೋನ್ ಇದ್ದದ್ರಿ ಸರ ಇದರ ಬಿಟ್ಟು ಯಾವ್ದಾರ ಇತ್ತಪ್ಪ ಅಂತಂದ್ರ ಸರ್ ಅವ್ರ ಹಿಂಗಲ್ಲ ಹಿಂಗೈತೆ ಅಂತ ದೈವಕ್ಕ ತಿಳಿಯುವಾಗ ಹೇಳಿದ್ರಪ್ಪ ಅಂತಂದ್ರ ನಮಗೇನು ಅಭ್ಯಂತರ ಇಲ್ಲ ನಮಗೇನು ಅಭ್ಯಂತರ ಇಲ್ಲ ಇನ್ನು ಏನಪ್ಪ ಅಂತಂದ್ರ ಅಂಗೈ ಒಳಗೆ ಲಿಂಗವನ್ನ ತೆಗೆದು ಆ ಬಸವ ಕಲ್ಯಾಣ ತೋರಿಸಿರ್ತಕ್ಕಂತ ತಾಯಿ ಯಾರು ನೋಡಿರ್ತಕ್ಕಂತ ಶರಣ ಯಾರು ಅಂತಕ್ಕಂಥದ್ ಕೇಳ್ಯಾರಲ್ಲ ಯಾರಪ್ಪ ಅವರು ಈ ಪ್ರಶ್ನೆಗೆ ಉತ್ತರ ಇನ್ನೂ ಹುಡುಕಾಡಕತ್ತೀವಿ ಸಿಕ್ಕಿಲ್ಲ ಮುಂದಿನ ಸಲ್ಲಿಗೆ ಸಿಕ್ಕಿತು ಅಂದ್ರ ಬಂದು ಹೇಳ್ತೀವಿ ಇಲ್ಲಂದ್ರ ಸಿಗಲಿಲ್ಲಪ್ಪ ಅಂತಂದ್ರ ಇಲ್ಲ ಹೇಳೋದು ಏನಂತ ಹೇಳೋದದ ಸಿಕ್ಕಿಲ್ಲ ಕೇಳ್ಗಳಂದ್ರಿ ಹಾ ಯಾಕಪ್ಪ ಅಂತಂದ್ರ ಒಂದೇ ಒಂದು ಮಾತು ಹೇಳಿ ಹೇಳೋದಪ್ಪ ಅಂತಂದ್ರ ಏನ್ರಿ ಸಂಗಯ್ಯ ಅಂತಕ್ಕಂತ ಶರಣಗ ಬಸವಣ್ಣವರ ಲಿಂಗ ದೀಕ್ಷೆ ಕೊಟ್ಟರು ಹೌದೌದ ಆ ಸಂಗಯ್ಯ ಅಂತಕ್ಕಂತ ಶರಣ ತನ್ನ ದೇಹದ ಮ್ಯಾಗ ಲಿಂಗ ಕಂಡು ನಮಗ್ ಗೊತ್ತದ ಹೊರತಾಗಿ ಅಂಗೈ ಒಳಗೆ ಲಿಂಗ ಕಂಡು ಬಸವ ಕಲ್ಯಾಣ ತೋರಿಸಿದ ತಾಯಿ ಹೆಸರು ಗೊತ್ತಿಲ್ಲ ಮತ್ತ ಆ ಶರಣನ ಹೆಸರು ಗೊತ್ತಿಲ್ಲ ಮುಂದಿನ ಸಲ್ಲಿಗೆ ನೀವೇ ಹೇಳಬಹುದು ಅದಕ್ಕೆ ಇರ್ಲಿ ಇನ್ನ ನಾವೆರಡ ಪ್ರಶ್ನೆ ಕೇಳ್ಬೇಕಾಗಿರುತ್ತಮ್ಮ ಅವ್ರು ಹೆಂಗ ಶುದ್ಧಾಟಿಗೆ ರೂಪದೊಳಗೆ ಪ್ರಶ್ನೆ ಕೇಳ್ಯಾರಲ್ಲ ನಾವು ಹಂಗೆ ನಾವು ಶುದ್ಧಾಟಿ ರೂಪದೊಳಗೆ ಪ್ರಶ್ನೆ ಏನ್ ಕೇಳೋದಪ್ಪ ಅಂತಂದ್ರ ಏನ್ ಕೇಳೋದ್ರಿ ಮಾತಾ ನನ್ನಪ್ಪ ಯೋಗಿನ ಗ್ರಾಮ ಔಷಧ ಕೈದಾಸರಿಂದ ಬರುವಾಗ
ಪ್ರಸಾದ ಗಂತ ಬಡವಗ ಭಾಗ್ಯ ಮಳಿ ಕೀರ ಬೆಳಿ ಕೀರ ಸರ್ವ ಸಾಹಿತ್ಯಗಳನ್ನ ತಗೊಂಡ ತಿಳ್ಕೊಂಡು ಮುಂದ ನಂದಿ ಮಾಡ್ಕೊಂಡು ಹಿಂದು ತಂದಿ ಮಾಡ್ಕೊಂಡು ಜೊತೆಯಲ್ಲಿ ಭೂತಾನ ಸಿದ್ಧರು ಕರ್ಕೊಂಡ ಮುಮ್ಮೆಟ್ಟ ಗುಡ್ಡಕ ಬಂದು ಹೇಳ್ಕೊಂಡು ಬಳಕ ಏನಾಗ್ತದವ ಅಮೋಘ ಶುದ್ಧಾಗ ನಾಲ್ಕು ಮಂದಿ ವರವಿನ ಮಕ್ಕಳಾದ್ರು ಮೂರು ಮಂದಿ ಪುಣ್ಯದ ಮಕ್ಕಳಾದ್ರು ನಾಲ್ಕು ಮಂದಿ ವರವಿನ ಮಕ್ಕಳಿಂದ ಇಪ್ಪತ್ತೊಂದು ಮಂದಿ ಮಕ್ಕಳಾದ್ರು ಇಪ್ಪತ್ತೊಂದು ಮಂದಿ ಇದೆಯಿಂದ ಅವ್ರು ನೂರ ಒಂದು ಮಂದಿ ನೂರ ಒಂದು ಮಂದಿ ಇದೆಯಿಂದ ಸಾವಿರದ ಏಳುನೂರು ಶುದ್ಧರಾಗಿ ಹೋದ್ರು ಇಲ್ಲಿ ಪ್ರಶ್ನೆ ಏನ ಕೇಳೋದಪ್ಪ ಅಂತಂದ್ರ ಏನ ಕೇಳೋದ್ರಿ ಪ್ರಶ್ನೆ ಭೂಲೋಕಿಗೆ ಬಂದ ಬಳಕ ಯೋಗ ಏನದ ಅಮೋಘ ಶುದ್ಧ ಮುತ್ಯಾನ ಮದುವೆ ಆಗ್ಯಾನ ಸಾವಿರದ ಏಳುನೂರು ಶುದ್ಧರ ತನಕನು ಎಲ್ಲಾರಿಗೆ ಮದುವೆ ಆಗ್ಯಾನ ಅದರೊಳಗೆ ಕೆಲವೊಬ್ಬರು ಬ್ರಹ್ಮಚಾರಿಯಾಗ ಕೈಲಾಸದಿಂದ ಬರುವಾಗ ಬಯಲು ಭೂತಾನ ಶುದ್ಧನ ಸಂಗಾತ ಕರ್ಕೊಂಡು ಬಂದಾನ ಎಲ್ಲಾರು ಮದುವೆ ಅಮೋಘ ಶುದ್ಧ ಮಾಡ್ಯಾನ ತಾನು ಮಾಡ್ಕೊಂಡಾನ ಆದ್ರೆ ಬಯಲು ಭೂತಾನ ಶುದ್ಧನ ಮದುವೆ ಯಾಕೆ ಮಾಡಲಿಲ್ಲ ಎದುರು ಸಲುವಾಗಿ ಮಾಡಲಿಲ್ಲ ಯಾಕೆ ಮಾಡ್ಲಿಲ್ಲ ಮದುವೆ ಅಂತಕ್ಕಂಥದ್ದು ಇದು ಒಂದೇ ಪ್ರಶ್ನೆ ಅದ ಹೇಳಕೊಟ್ಟಿದ್ದು ಅವ್ರಿಗೆ ಹಂಗಂದ ಹೇಳ್ತಾರ ಅವ್ರು ಹೇಳ್ತಾರೆ ಯಾಕಪ್ಪ ಅಂತಂದ್ರೆ ಹಿರಿಯರ ಹೇಳ್ಯಾರ ಒಂದೇ ಸಲಿನೊಳಗೆ ಹೇಳ್ಯಾರ ಶುದ್ಧರಿಗೆ ಭೇದ ಭಾವ ಮಾಡೋದಿಲ್ಲ ಅಂತ ಹೇಳ ಅದಕ್ಕೆ ಇಲ್ಲಿ ಇನ್ನೊಂದು ಪ್ರಶ್ನೆ ಏನು ಕೇಳೋದಪ್ಪ ಅಂತಂದ್ರ ಏನ್ರಿ ನಮ್ಮ ಹಾಲು ಮತ್ತದ ಸಾಂಪ್ರದಾಯದೊಳಗೆ ಪದ್ಮಗೊಂಡ ಹಾಲು ಮತ್ತದ ಸಾಂಪ್ರದಾಯದೊಳಗೆ ಪದ್ಮಗೊಂಡ ಹುತ್ತಿಗೆ ನೇಗಿದ ಹಚ್ಚ ಕುರಿಗಳನ್ನ ಎಬ್ಬಿಸುವ ಹಾಗೆ ಇದೇ ಹಾಲು ಮತದೊಳಗೆ ಒಬ್ಬ ಶರಣ ಹುತ್ತಿಗೆ ನೇಗಿದ ಹಚ್ಚ ಕುದುರೆ ಅಭಿಷಾನ ಕುದುರೆ ಎಷ್ಟದ್ದು ಯಾವ ಶರಣ ಅಭಿಷಾನ ಅಂತಕ್ಕಂಥದ್ದು ಇದು ಎರಡನೇದ್ರಿ ಇವು ಎರಡನೇ ಎರಡು ಪ್ರಶ್ನೆಗಳದಾವು ಆ ಸರಸ್ವತಿ ಕಲಾವಂತರು ಹೇಳ್ತಾರ ಅಂತಕ್ಕಂತ ಆತ್ಮವಿಶ್ವಾಸ ನಮಗದ ಯಾಕಪ್ಪ ಅಂತಂದ್ರೆ ಪುರಾಣ ಪಂಡಿತರು ಅದಾರ ಬಾಳ ಬಂದವರು ಅದಾರ ಹಾಲು ಮತ್ತನ ಅರ್ಥ ಕುಡಿದವರು ಅದಾರ ಹೇಳ್ತಾರೆ ಕೈಯಲ್ಲಿ ಬಾಳ ಮಾತಾಡಿ ಬಾಳ ಹೇಳಿ ದೈಹಿಕ ವಜ್ರ ಆಗುವಂತ ಅವಶ್ಯಕತೆ ಇಲ್ಲ ಯಥಾ ಪ್ರಕಾರ ನಮ್ಮ ತಾಯಿ ಬಳಗದಲ್ಲಿ ಆಗುವಂತ ಛಾಲ ಹಾಡಿ